ಈ ಗಿಡದ ಹೆಸರು ಬ್ರಹ್ಮದಂಡಿ ಅಂತಾರೆ ಈ ಗಿಡ ವಶೀಕರಣಕ್ಕೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಗಿಡವನ್ನು ಕೆಟ್ಟದ್ದಕ್ಕೂ ಉಪಯೋಗ ಮಾಡಬಹುದು ಅದೇ ತರ ಒಳ್ಳೆಯದಕ್ಕೂ ಉಪಯೋಗ ಮಾಡಬಹುದು ಈ ಗಿಡವನ್ನು ಒಳ್ಳೆಯದಕ್ಕೂ ಉಪಯೋಗ ಮಾಡುವುದಾದರೆ ಇದಕ್ಕೆ ಒಳ್ಳೆ ಟೈಮ್ ಒಳ್ಳೆ ದಿನ ವಾರ ನೋಡಿ ಇದನ್ನು ನಾವು ಉಪಯೋಗ ಮಾಡಬಹುದು ಬ್ರಹ್ಮದಂಡಿ ಗಿಡ ಬೇರನ್ನು ತಗೊಂಡ್ ಬಂದು ವ್ಯಾಪಾರ ಮಾಡುವ ಜಾಗದಲ್ಲಿ ಆಗಲಿ ಇಲ್ಲ ಮನೆಯಲ್ಲಿ ಕಟ್ಟಿದರೆ ತುಂಬಾ ಚೆನ್ನಾಗಿರುತ್ತೆ ಅವರಿಗೆ ಯಾ ಕಷ್ಟವೋ ಬರುವುದಿಲ್ಲ ಇದರ ಎಲೆಗಳನ್ನು ತಂದು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಅದರ ಈ ಗಿಡದ ಬೇರನ್ನು ಜೊತೆಗೆ ಸ್ಮಶಾನದಲ್ಲಿರುವ ಬೂದಿ ತಂದು ಎರಡು ಮಿಕ್ಸ್ ಮಾಡಿ ನಮ್ಮ ಶತ್ರುಗಳ ಮನೆಯಲ್ಲಿ ಚೆಲ್ಲಿದರೆ ಅವರಿಗೆ ತುಂಬಾ ಕಷ್ಟ ಬರುತ್ತೆ ಬ್ರಹ್ಮದಂಡಿ ಗಿಡದ ಬೇರನ್ನು ಮನೆಯೊಳಗೆ ಕಟ್ಟುವುದರಿಂದ ಮನೆ ಒಳಗೆ ಇರುವ ನೆಗೆಟಿವ್ ಎನರ್ಜಿ ಭೂತ ಬಾಧೆ ಪ್ರೇತ ಪಿಶಾಚಿ ಪೀಡೆ ನಿವಾರಣೆ ಆಗುತ್ತೆ ನಮ್ಮ ಮನೆಯ ಒಳಗೆ ಯಾರಾದರೂ ಬಂದರು ಅವರ ಕಣ್ಣು ದೃಷ್ಟಿ ನಮ್ಮ ಮನೆ ಒಳಗೆ ಬಿಡುವುದಿಲ್ಲ ಬ್ರಹ್ಮದಂಡಿ ಗಿಡ ಬೇರು ಇದು ಮನೆಯೊಳಗೆ ಇರುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈ ಗಿಡದ ಬೇರನ್ನು ಕತ್ತಿನಲ್ಲಿ ತಾಯಿ ತಲೆ ಹಾಕಿಕೊಂಡು ಕಟ್ಟಿಕೊಂಡರು ಇಲ್ಲದಿದ್ದರೆ ಕೈಗೆ ಕಟ್ಟಿಕೊಂಡರು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಮನೆ ಒಳಗೆ ಇಟ್ಟು ಪೂಜೆ ಮಾಡಿ ಅದನ್ನು ಅಮಾವಾಸ್ಯೆ ದಿಸ ಪುಡಿ ಮಾಡಿ ಹಣೆಗೆ ಬೊಟ್ಟು ಇಟ್ಟುಕೊಂಡು ಹೊರಗಡೆ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋದರೆ ಅದು ಸಕ್ಸಸ್ಫುಲ್ ಆಗಿ ಆಗುತ್ತೆ ಈ ಗಿಡ ಎಲ್ಲಿ ಬೇಕಾದರೂ ಸಿಗುತ್ತೆ ಇದನ್ನು ತಗೊಂಡು ಬರುವುದು ಸ್ವಲ್ಪ ಕಷ್ಟ ಯಾಕೆಂದರೆ ತುಂಬಾ ಮುಳ್ಳು ಇರುತ್ತೆ ಮುಳ್ಳು ತುಂಬಾ ವಿಷಕಾರಿ ಇದನ್ನು ತಗೊಂಡು ಬರುವಾಗ ತುಂಬಾ ಕೇರ್ಫುಲ್ ಆಗಿ ಬ್ರಹ್ಮದಂಡಿ ಎಲೆಯನ್ನು ತಗೊಂಡು ಬರಬೇಕು ನಮ್ಮ ಶತ್ರುಗಳ ಹೆಸರು ಬರೆದು ಅದಕ್ಕೆ ಈ ಗಿಡದ ಮುಳ್ಳನ್ನು ಚುಚ್ಚಿ ಅದನ್ನು ತಗೊಂಡು ಹೋಗಿ ಸ್ಮಶಾನದಲ್ಲಿ ಹಾಕುವುದರಿಂದ ಅವರು ತುಂಬಾ ಕಷ್ಟ ಅನುಭವಿಸ್ತಾರೆ ಅದೇ ತರ ಅವರು ಏನೇ ಮಾಡಿದರು ನಮಗೆ ಏನು ತೊಂದರೆ ಆಗುವುದಿಲ್ಲ ನೋಡಿ ಫ್ರೆಂಡ್ಸ್ ಇದನ್ನ ಒಳ್ಳೆಯದಕ್ಕೆ ಉಪಯೋಗ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಕೆಟ್ಟದ್ದಕ್ಕೆ ಉಪಯೋಗ ಮಾಡಿದರೆ ನಮಗೆ ಕೆಟ್ಟದಾಗುತ್ತೆ ಈ ಗಿಡಕ್ಕೆ ದಿಸ ಪೂಜೆ ಮಾಡಿ ದೇವಮೂಲೆ ಹೋಗಿರುವ ಬೇರನ್ನು ತಂದು ಅದನ್ನು ನಮ್ಮ ಕತ್ತಿಗೆ ಕಟ್ಟಿಕೊಂಡರೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತಿದೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಅದೇ ತರ ನಾವು ಅಂದುಕೊಂಡಿರೋ ಕೆಲಸ ಬೇಗ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಬ್ರಹ್ಮ ದಂಡು ಗಿಡ ಈ ತರ ಇರುತ್ತೆ ಕೆಲವರು ದತ್ತೂರಿ ಗಿಡ ನೋಡ್ಸಿ ಬ್ರಹ್ಮದಂಡಿ ಅಂತಾರೆ ಆಗ್ಲಿ ಇದು ಒರ್ಜಿನಲ್ ಬ್ರಹ್ಮದಂಡಿ ಗಿಡ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ನೋಡಿಸ್ತಾ ಇದ್ದೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಥ್ಯಾಂಕ್ ಯು ಫ್ರೆಂಡ್ಸ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಡಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್